ಯಾವಾಗಲೂ ಮಿತ್ರತ್ವವೇ, ಯಾವಾಗಲೂ ಸಂತೋಷವೇ. ನಾನು ಮನೆಯಲ್ಲಿ ಕುಳಿತುಕೊಂಡಿದ್ದೇನೆ, ಊರೂರು ಹೋಗಿ ಧ್ಯಾನ ಹೇಳಿಕೊಡಲಾಗುತ್ತಿಲ್ಲ. ನನ್ನ ಪಕ್ಕದ ಮನೆಯವನು ಊರೂರು ತಿರುಗಿ ಧ್ಯಾನವನ್ನು ಹೇಳುತ್ತಿದ್ದಾನೆ. ನನಗೆ ಎಷ್ಟೋ ಸಂತೋಷ, ನಾನು ಮನೆಯಲ್ಲಿ ಇದ್ದುಕೊಂಡು ಮಾಡಲಾಗದ ಕೆಲಸವನ್ನು ಅವನು ಮಾಡುತ್ತಿದ್ದಾನೆ ಎಂದು. ಅದು ಎಷ್ಟೋ ದೊಡ್ಡ ಕೆಲಸ. ನಾನು ಒಂದು ಪುಸ್ತಕವನ್ನು ಬರೆಯುವುದಕ್ಕೆ ಆಗುತ್ತಿಲ್ಲ, ಆತನು ಪುಸ್ತಕವನ್ನು ಬರೆದಿದ್ದನು. ಎಷ್ಟೋ ದೊಡ್ಡ ಕೆಲಸ ಅದು, ಪುಸ್ತಕ ಬರೆಯುವುದು. ಒಬ್ಬ ವ್ಯಕ್ತಿ ತನ್ನ ಅನುಭವಗಳನ್ನೆಲ್ಲ ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅವನು ಪ್ರಾಪಂಚಿಕವಾಗಿ ಉನ್ನತವಾದವನ, ಆಧ್ಯಾತ್ಮಿಕವಾಗಿ ಉನ್ನತವಾದವನ? ಖಂಡಿತ ಆಧ್ಯಾತ್ಮಿಕವಾಗಿ ಉನ್ನತನು. ಆತನು ಪುಸ್ತಕವನ್ನು ಬರೆದಿದ್ದಾನೆ, ತನ್ನ ಅಭಿಪ್ರಾಯಗಳನ್ನೆಲ್ಲ ಕೂಡ ಅಕ್ಷರಗಳಲ್ಲಿ ಇಡಲು ಸಮರ್ಥನಾಗಿದ್ದನು. ನಾನೇನೋ ಹಾಗೆ ಮಾಡಲಾಗಲಿಲ್ಲ. ಅಂತಹವರ ಬಗ್ಗೆ ಸಂತೋಷವಿರುತ್ತದೆ ನನಗೆ. ಅಪ್ಪ, ನಿನ್ನ ಪುಸ್ತಕವನ್ನು ನಾನು ಓದಿದ್ದೇನೆ, ಎಷ್ಟು ಚೆನ್ನಾಗಿ ಬರೆದಿದೆಯೋ ಎಂದು ಸಂತೋಷ ಪಡುತ್ತೇನೆ. ಯೋಗಾನಂದ ಪರಮಹಂಸ ಅವರು ಒಬ್ಬ ಯೋಗಿಯ ಆತ್ಮಕಥೆ ಬರೆದಿದ್ದಾರೆ. ನಾವು ಆ ತರಹ ಬರೆಯಲಾಗುವುದಿಲ್ಲ, ನಮಗೆ ಆ ತರಹ ಅನುಭವಗಳೂ ಇಲ್ಲ. ಒಂದು ವೇಳೆ ಅಂತಹ ಅನುಭವಗಳಿದ್ದರೂ ಬರೆಯುವುದಕ್ಕೆ ಆಗುವುದಿಲ್ಲ. ಯೋಗಾನಂದ ಪರಮಹಂಸ ಅವರು ತಮ್ಮ ಎಲ್ಲ ಅನುಭವಗಳನ್ನು ಸೇಕರಿಸಿಕೊಂಡು ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದು ಪ್ರಪಂಚಕ್ಕೆ ನೀಡಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೋ, ಅದ್ಭುತವಾದ ಪುಸ್ತಕವೂ ಅದು. ಅದು ಪ್ರಪಂಚವನ್ನೇ ಬದಲಾಯಿಸಿದೆ. ಹಾಗೆಯೇ ಲೋಪ್ಸಾಂಗ್ ರಾಂಪ ಅವರು ಆಸ್ಟ್ರಲ್ ಟ್ರಾವೆಲ್ ಮಾಡಿ ಎಷ್ಟೋ ವಿಷಯಗಳು ಪರಲೋಕಗಳ ಬಗ್ಗೆ ಹೇಳಿದ್ದಾರೆ, ಸಾಕ್ಷಾತ್ ದರ್ಶಿಸಿ ಹೇಳಿದ್ದಾರೆ ಅವರು. ನಾವೇನೋ ನಾವು ಇರುವ ಲೋಕದ ಬಗ್ಗೆನೇ ತಿಳಿಯದು, ಇನ್ನು ಪರಲೋಕವು ನಮಗೇನು ಗೊತ್ತಾಗುತ್ತೆ? ಅವರ ಪುಸ್ತಕಗಳನ್ನೆಲ್ಲ ನಾನು ಓದಿದ್ದೇನೆ, ಓದಿ ನಾನು ಸಂತೋಷ ಪಟ್ಟೆ. ಹಾಗೆಯೇ ಓಶೋ ಅವರು ಎಷ್ಟು ಮಹಾಜ್ಞಾನಿಯೋ, ಅವರ ಪುಸ್ತಕಗಳು ಓದಿ ಓಹೋ, ಅವರು ಅಷ್ಟು ಅದ್ಭುತವಾಗಿ ಜೀವಿಸಿದರು. ಅವರನ್ನು ನೋಡಿ ನಾನು ಎಷ್ಟೋ ಸಂತೋಷವನ್ನು ವ್ಯಕ್ತಪಡಿಸಿದ್ದೆ. ನಾನು ಹಾಗೆ ಇಲ್ಲದಿದ್ದರೂ ನಾನು ಅವರನ್ನು ನೋಡಿ ಕಲಿತೀನಿ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದೇನೆ. ನನಗೆ ಅವರಿದ್ದಾರಲ್ವಾ ಎಂದು ನಾನು ಸಂತೋಷವನ್ನು ವ್ಯಕ್ತಪಡಿಸಿದ್ದೇನೆ. ಹಾಗೆಯೇ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್, ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಎನ್ನುವ ಪುಸ್ತಕವನ್ನು ಸ್ವಾಮಿ ರಾಮ ಅವರು ತಮ್ಮ ಅನುಭವಗಳನ್ನೆಲ್ಲ ಕೂಡ ಬರೆದಿದ್ದರು. ಎಷ್ಟು ಅದ್ಭುತವಾದ ಪುಸ್ತಕವೋ ಅದು. ಅವರೆಲ್ಲರೂ ಆಧ್ಯಾತ್ಮಿಕವಾಗಿ ಬಹಳ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ. ಅವರ ಎಲ್ಲರೂ ಎಂದರೆ ನನಗೆ ತುಂಬ ಸಂತೋಷ. ನಾನು ಯಾವ ಹಿಮಾಲಯಗಳಿಗೂ ಹೋಗಲಿಲ್ಲ, ಯಾವ ಹಿಮಾಲಯ ಯೋಗಿಗಳನ್ನೂ ಸಂಪರ್ಕಿಸಲಿಲ್ಲ, ನಾನು ಆಸ್ಟ್ರಲ್ ಟ್ರಾವೆಲ್ಸ್ ಮಾಡಲಿಲ್ಲ, ಮೂರನೇ ಕಣ್ಣು ನನ್ನ ಹತ್ತಿರ ಇಲ್ಲ. ಆದರೆ ಇವರೆಲ್ಲರ ಉನ್ನತಿಯನ್ನು ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ. ಆ ಸಂತೋಷವೇ ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದೆ. ನನ್ನ ಹಿಂದೆ ಒಂದು ದೊಡ್ಡ ಪಿರಮಿಡ್ ಬಂದಿದ್ದಕ್ಕೆ ಕಾರಣ ಆ ಸಂತೋಷವೇ. ನನಗೆ ಅವರೆಂದರೆ ಅಸೂಯೆ ಇಲ್ಲ. ಲೋಪ್ಸಾಂಗ್ ರಾಂಪ ಅವರೆಂದರೆ, ಯೋಗಾನಂದ ಪರಮಹಂಸ ಇವರೆಂದರೆ, ಸ್ವಾಮಿ ರಾಮ ಎಂದರೆ ಅಸೂಯೆ ಇಲ್ಲ. ಅವರಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂದು ನನಗೆ ಸಂತೋಷವಿದೆ. ನಾನು ಮಾಡಲಾಗದೇ ಇರುವ ಕೆಲಸಗಳನ್ನೆಲ್ಲವನ್ನೂ ಅವರು ಮಾಡಿದ್ದಾರೆ. ನಾನು ಮಾಡಲಾಗುವ ಕೆಲಸವೇನೆಂದರೆ ಅವರೆಲ್ಲರ ಕುರಿತು ಪ್ರಪಂಚವೆಲ್ಲ ಹೇಳುವುದೇ ನಾನು ಮಾಡಲಾಗುವ ಕೆಲಸ. ಅದನ್ನೇ ನಾನು ಮಾಡುತ್ತಿದ್ದೇನೆ. ಧನ್ಯವಾದಗಳು.